ಸಂವಿಧಾನ ನಿಜಕ್ಕೂ ಅಪಾಯದಲ್ಲಿದೆ ಈಗಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂತ ಹಂತವಾಗಿ ಸಂವಿಧಾನದ ಒಂದೊಂದೇ ಮೌಲ್ಯವನ್ನು ಅವರು ನಾಶಪಡಿಸುವಂತ ಕಡೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಂವಿಧಾನವನ್ನು ಉಳಿಸೋದು ಅಂದ್ರೆ ದೇಶವನ್ನು ಉಳಿಸೋದು ಅಂತ ಅರ್ಥ ಮತ್ತು ಯಾವ ಯಾವ ಧರ್ಮ ಇದೆಯೋ ಆ ಧರ್ಮಗಳಿಗೆಲ್ಲ ಇವತ್ತು ಒಂದು ಪ್ರೊಟೆಕ್ಷನ್ ಇದೆ ಅಂದ್ರೆ ಅದು ಸಂವಿಧಾನದಲ್ಲಿ ಮಾತ್ರ ನಮ್ಮದು ಯಾವುದೇ ಧರ್ಮ ಇರಲಿ ಆಯಾ ಜನಾಂಗಗಳ ಯಾವುದೇ ಧರ್ಮಗಳಿರಲಿ ಆದರೆ ದೇಶಕ್ಕೆ ಒಂದೇ ಧರ್ಮ ಅದು ಸಂವಿಧಾನ ಧರ್ಮ ಅಂತ ಹೇಳಿ ಅದನ್ನ ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿ ಸಂವಿಧಾನ ನಿಜಕ್ಕೂ ಅಪಾಯದಲ್ಲಿದೆ ಈಗಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂತ ಹಂತವಾಗಿ ಸಂವಿಧಾನದ ಒಂದೊಂದೇ ಮೌಲ್ಯವನ್ನು ಅವರು ನಾಶಪಡಿಸುವಂತ ಕಡೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಂವಿಧಾನವನ್ನು ಉಳಿಸೋದು ಅಂದ್ರೆ ದೇಶವನ್ನು ಉಳಿಸೋದು ಅಂತ ಅರ್ಥ ಮತ್ತು ಯಾವ ಯಾವ ಧರ್ಮ ಇದೆಯೋ ಆ ಧರ್ಮಗಳಿಗೆಲ್ಲ ಇವತ್ತು ಒಂದು ಪ್ರೊಟೆಕ್ಷನ್ ಇದೆ ಅಂದ್ರೆ ಅದು ಸಂವಿಧಾನದಲ್ಲಿ ಮಾತ್ರ ನಮ್ಮದು ಯಾವುದೇ ಧರ್ಮ ಇರಲಿ ಆಯಾ ಜನಾಂಗಗಳ ಯಾವುದೇ ಧರ್ಮಗಳಿರಲಿ ಆದರೆ ದೇಶಕ್ಕೆ ಒಂದೇ ಧರ್ಮ ಅದು ಸಂವಿಧಾನ ಧರ್ಮ ಅಂತ ಹೇಳಿ ಅದನ್ನ ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿ